ನಾವು ಬಡವರ ಟ್ಯಾಕ್ಸ್ ಪೇ ಅಮೌಂಟ್ ಕೂಲಿ ನಾಡಿ ಮಾಡಿ ಅವರು ಟ್ಯಾಕ್ಸ್ ಕಟ್ಟಿರ್ತಾರೆ. ಅವ್ರ ದುಡ್ಡನ್ನ ಇವರು ಲಲ್ಲು ಪ್ರಸಾದ್ ಜೈಲಿಂದ ಬಂದವರು, ಎಂಎಲ್ಎಗಳಲ್ದವರು, ಎಂಪಿ ಅಲ್ದೋ ಇರೋರು, ಪ್ರೋಟೋಕಾಲ್ ಬರದೇ ಇರೋರ್ನ ನೀವು ಅವ್ರಿಗೆಲ್ಲ ದುಡ್ಡು ಲಕ್ಷಾಂತರ ರೂಪಾಯಿ ಅವ್ರ ಮೇಲೆ ಖರ್ಚು ಮಾಡಿದಿರಲ್ಲ. ಈಗಲೇ ಕರ್ನಾಟಕ ಸಾಲಗಾರರಲ್ಲಿದ್ದೀರಿ, ಇವ್ರಿಗೆಲ್ಲ ದುಡ್ಡು ಖರ್ಚು ಮಾಡಿ ಮತ್ತೆ ಸಾಲದಲ್ಲಿ ತಳ್ತಾ ಇದ್ದೀರಾ. ಐಎಎಸ್ ಅಧಿಕಾರಿಗಳನ್ನ ಅವ್ರ ಮನೆ ಮಾಗಲಿ ಕೆಲಸ ಮಾಡಕ್ ಕಳ್ಸಿದಿರ. ಇತಿಹಾಸದಲ್ಲಿ ಯಾವತ್ತು ಐಎಎಸ್ ಅಧಿಕಾರಿಗಳು ಯಾರನ್ನೇ ಕರ್ಕೊಂಬರಕ್ ಹೋಗಿಲ್ಲ. ಈ ಕಾಂಗ್ರೆಸ್ ಏಜೆಂಟ್ಗಳು ಕರ್ಕೊಂಬರಕ್ ಹೋದ್ರೆ ಕರ್ನಾಟಕದ ಗೌರವ ಏನಾಗ್ತದೆ? ಅದಕ್ಕೋಸ್ಕರ ನ್ಯಾಯ ಕೇಳ್ತೀರಿ. ನ್ಯಾಯ ಕೇಳಿದ್ಕೆ ಸಸ್ಪೆಂಡ್ ಮಾಡಿದ್ದಾರೆ. ಬಡವರ ದುಡ್ಡು ವಾಪಸ್ ಟ್ರೆಜರಿ ಕಟ್ಬೇಕು, ಅಷ್ಟೇ ನಮ್ ಡಿಮ್ಯಾಂಡ್. ಬಡವರ ದುಡ್ಡು ಟ್ರೆಜರಿ ಕಟ್ಟಿ, ಅಷ್ಟೇ ನಮ್ ಡಿಮ್ಯಾಂಡ್. ಹಿಂದೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಜಮೀರ್ ಅಹಮದ್ ಮೈಕ್ ಇತ್ತು ಸ್ಪೀಕರ್ ನೋಡಿಯಕ್ ಹೋಗಿದ್ನಲ್ಲ, ನಾವು ಸಸ್ಪೆಂಡ್ ಮಾಡಿದ್ರ. ಸಿದ್ದರಾಮಯ್ಯನವರು ಬಾಗಿಲೊಳ್ಳ ಹೊಡೆದಾಕಿದ್ರು ಅಸೆಂಬ್ಲಿ ಒಳಗಡೆ, ನಾವೇನ ಸಸ್ಪೆಂಡ್ ಮಾಡಿದ್ರ. ವಿರೋಧ ಪಕ್ಷಕ್ಕೆ ಪ್ರೊಟೆಸ್ಟ್ ಮಾಡೋ ಅಧಿಕಾರ ಇದೆ, ಅದನ್ನ ನಾವು ಕೊಟ್ಟಿದ್ರಿ. ಕಾಂಗ್ರೆಸ್ ಸರ್ವಾಧಿಕಾರಿ, ಇದೊಂದು ಕರಾಳ ದಿನ ಕರ್ನಾಟಕದ ಇತಿಹಾಸದಲ್ಲಿ, ಕರಾಳ ದಿನ. ಈ ಸರ್ಕಾರ ಬಹಳ ದಿನ ಉಳಿಯಲ್ಲ, ಸರ್ಕಾರ ಎನಿ ಟೈಮ್ ಬಿದ್ದು ಹೋಗ್ತದೆ. ನಾಳೆ ಎಂಎಲ್ಎಗಳೆಲ್ಲ ಮೀಟಿಂಗ್ ಸೇರ್ತೀರಿ, ಸೇರ್ಬಿಟ್ಟು ನಾಳೆ ರಾಜಭವನ್ಗೆ ಹೋಗೋದ್ರ ಬಗ್ಗೆ ತೀರ್ಮಾನ ಮಾಡ್ತೀರಿ. ಮುಂದೆ ಏನು ಹೋರಾಟ ಮಾಡಬೇಕು ಅದ್ರ ಬಗ್ಗೆ ತೀರ್ಮಾನ ಮಾಡಿ.